ದಶಕಗಳ ನಂತರ ಕೋಡಿ ಬಿದ್ದ ಐತಿಹಾಸಿಕ ಬೆಳವಾಡಿ ದೊಡ್ಡಕೆರೆಗೆ ಶಾಸಕ ಸಿಟಿ ರವಿ ಸ್ವಾಮೀಜಿಗಳು ಹಾಗೂ ಗ್ರಾಮಸ್ಥರು ಬಾಗಿನ ಸಮರ್ಪಣೆ ಮಾಡಿದ್ರು. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದ್ದ ನೂರಾರು ಎಕರೆಯ ವಿಸ್ತಾರದ ಬೆಳವಾಡಿ ದೊಡ್ಡಕೆರೆಯು 15 ವರ್ಷಗಳ ತುಂಬಿ ಕೋಡಿ ಬಿದ್ದ ಹಿನ್ನೆಲೆ ಬೆಳವಾಡಿ ದೊಡ್ಡಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಸಿಟಿ ರವಿ ಹಾಗೂ ಸ್ವಾಮೀಜಿಗಳು ಸೇರಿದಂತೆ ಗ್ರಾಮಸ್ಥರು ಸಂಭ್ರಮದಿಂದ ಭಾಗವಹಿಸಿ ಕೆರೆಗೆ ಬಾಗಿನ ಅರ್ಪಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಸಿಟಿ ರವಿಯವರು, ನನ್ನನ್ನು ಭಗೀರಥ ಎಂದು ಕರೆಯುತ್ತಿರುವಿರಿ, ಆದರೆ ನಾನು ಭಗೀರಥನ ರೀತಿ ದೊಡ್ಡ ತಪಸ್ಸನ್ನು ಮಾಡಿಲ್ಲ. ಶಾಸಕನಾಗಿ ನೀವಿಟ್ಟ ನಂಬಿಕೆಯನ್ನು ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ಮಾಡುವ ಕೆಲಸ ಮಾಡಿದ್ದೇನೆ. ನಾವು ಅಂದುಕೊಂಡ ರೀತಿ ಎಲ್ಲವೂ ಆಗಲಿಲ್ಲ, ಆದರೆ ಉದ್ದೇಶದಲ್ಲಿ ದುರುದ್ದೇಶ ಇರಲಿಲ್ಲ. ತಾತ್ಕಾಲಿಕವಾಗಿ ಲಿಫ್ಟ್ ಮೂಲಕ ನೀರು ಹರಿಸುವ ಕೆಲಸ ಮಾಡಿದ್ದು, ಶಾಶ್ವತ ಯೋಜನೆಗಾಗಿ ಸ್ಥಗಿತಗೊಂಡಿದ್ದ ರಣಘಟ್ಟದಿಂದ ನೀರು ತರಿಸುವ ಯೋಜನೆಗೆ 125 ಕೋಟಿ ಮಂಜೂರು ಮಾಡಿದ್ದು, ಜಿಲ್ಲೆಯ ಎಲ್ಲಾ ಕೆರೆಗಳಿಗೂ ಶಾಶ್ವತ ನೀರಾವರಿ ಕಲ್ಪಿಸುವ ಸಲುವಾಗಿ 1,281 ಕೋಟಿ ವೆಚ್ಚದ ಯೋಜನೆಯನ್ನು ಮಂಜೂರು ಮಾಡಿಸಿ, ರಣಘಟ್ಟ ಸೇರಿದಂತೆ ಕೆಲವು ಯೋಜನೆಗಳು ಆರಂಭವಾಗಿದ್ದು, ಕರಘಟ್ಟ ಯೋಜನೆಯ ಫಲವಾಗಿ ಬಾಗಿನ ಬಿಡುವ ಕೆಲಸ ಮಾಡಿದ್ದೇವೆ ಎಂದು ಹೇಳಿದರು. ನೀವೆಲ್ಲರೂ ಭಗೀರಥ ಅಂತ ಕರೆದಿದ್ದೀರಿ, ಭಗೀರಥನ ದೊಡ್ಡ ತಪಸ್ಸನ್ನು ನಾನು ಮಾಡಿಲ್ಲ. ನಿಮ್ಮ ಶಾಸಕನಾಗಿ ನೀವು ಇಟ್ಟ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಪರಿಶ್ರಮದಿಂದ ಮಾಡಿದ್ದೇನೆ, ಅಷ್ಟು ಮಾತ್ರ ಹೇಳಿಕ್ಕೆ ಬಯಸ್ತೇನೆ. ನಿಜ, ಕಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತ ಒಂದು ಮಾತಿನಂತೆ, ನಮ್ಮ ಪ್ರಯತ್ನ ಉದ್ದೇಶ ಪ್ರಾಮಾಣಿಕವಾಗಿದ್ರೂ ಕೂಡ ನಾವು ಅನ್ಕೊಂಡ ರೀತಿಯಲ್ಲೇ ಎಲ್ಲವೂ ಆಗಲಿಲ್ಲ. ಆದರೆ ಉದ್ದೇಶದಲ್ಲಿ ದುರುದ್ದೇಶ ಇರಲಿಲ್ಲ. ಉದ್ದೇಶ ನೀರು ಕೊಡಬೇಕು ಅಂತಲೇ ಇತ್ತು, ಅದಕ್ಕೆ ಬೇಕಾದಂಥ ಪ್ರಾಮಾಣಿಕ ಪ್ರಯತ್ನನೇ ಮಾಡಿದ್ವಿ. ನಮ್ಮ ದುರ್ದೈವ, ನಾವು ಅನ್ಕೊಂಡ ರೀತಿಯಲ್ಲಿ ಆ ಯೋಜನೆ ಪೂರ್ಣ ಆಗಲಿಲ್ಲ. ಆದರೆ ಮತ್ತೆ ಪರಿಶ್ರಮ ಹಾಕಿ ಲಿಫ್ಟ್ ಇರಿಗೇಷನ್ ಅನ್ನು ಮತ್ತೆ ಸ್ಯಾಂಕ್ಷನ್ ಮಾಡಿಸಿ ಅದಕ್ಕಿದ್ದ ಅಡೆತಡೆಯನ್ನು ನಿವಾರಿಸಿ ಹಿಂದಿನ ಕೆಟ್ಟ ಅನುಭವದಿಂದ ಪಾಠ ಕಲಿತು 10 ದಿಕ್ಕುಗಳಿಂದ ನೀರು ತರಬೇಕು ಅಂತ ಯೋಚನೆ ಮಾಡಿ, ರಣಘಟ್ಟ ಯೋಜನೆ ಸ್ಥಗಿತಗೊಂಡಂತ ಯೋಜನೆಗೆ ಮತ್ತೆ ಚಾಲನೆ ಕೊಡಿಸಿ 125 ಕೋಟಿ ಮಂಜೂರು ಮಾಡಿಸಿ, ಅದಾದ ನಂತರ ಇದೂ ಸಾಕಾಗಲಿಲ್ಲ, ಪರ್ಮನೆಂಟ್ ವ್ಯವಸ್ಥೆ ಇರಬೇಕು ಅಂತ ಹೇಳಿ 1,281 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೋಂದಿಯಿಂದ ತರೀಕೆರೆ, ಕಡೂರು ಮತ್ತು ಚಿಕ್ಕಮಗಳೂರು ಭಾಗದ ಎಲ್ಲಾ ಕೆರೆಗಳನ್ನು ತುಂಬಿಸುವಂತ ಯೋಜನೆಯನ್ನು ಮಂಜೂರು ಮಾಡಿಸಿ, ಮೊದಲನೇ ಹಂತದ ಯೋಜನೆಯನ್ನು ಅದನ್ನು ಪ್ರಾರಂಭ ಮಾಡಿಸಿದ್ದೇವೆ. ರಣಘಟ್ಟದ ಯೋಜನೆಯೂ ಕೂಡ ಪ್ರಾರಂಭ ಆಗಿದೆ. ಕರಗಡ ಯೋಜನೆಯ ಫಲಾನುಭವಿಗಳಾಗಿ ನಾವು ಇವತ್ತು ಬಾಗಿನ ಬಿಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ.